ಉಪಚುನಾವಣೆ ನಡೆಯುವ ಕ್ಷೇತ್ರಗಳಿಗೆ ಡಿಸೆಂಬರ್ 5ರಂದು ರಜೆ. ಬಿಜೆಪಿಯನ್ನ ಗೆಲ್ಲಿಸಿ ನಿಮ್ಮ ಅಸ್ತಿತ್ವ ಉಳಿಸಿಕೊಳ್ಳಿ. ಸಿದ್ದರಾಮಯ್ಯಗೆ ಯತ್ನಾಳ್ ಸಲಹೆ. ಉಪಚುನಾವಣೆ ಹಿನ್ನೆಲೆ ಬಿಜೆಪಿಯಿಂದ 4 ಆಂತರಿಕ ಸಮೀಕ್ಷೆ. 12 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಿನ ನಿರೀಕ್ಷೆ. ಅನರ್ಹರನ್ನ ತೋಲಿಸುವುದೇ ಗುರಿ ಎಂದ ಡಿಕೆಶಿ. ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಒಗ್ಗಟ್ಟಿಲ್ಲ, ನಾವು 15 ಕ್ಷೇತ್ರಗಳನ್ನು ಗೆಲ್ಲುತ್ತೇವೆ. ಚುನಾವಣೆಗೂ ಮುನ್ನವೇ ಭವಿಷ್ಯ ನುಡಿದ ಸಿಎಂ. ಗೋಕಾಕ್ನಲ್ಲಿ ಭುಗಿಲೆದ್ದ ಚುನಾವಣೆಯ ಕಾವು. ಚುನಾವಣೆಯ ಅಖಾಡದಲ್ಲಿ ಸಹೋದರರ ತಿಕ್ಕಾಟ. ಮಾವನ ಗೆಲುವಿಗಾಗಿ ಟೋಪಿ ಹಾಕಿದ ಅಳಿಯ. ಪ್ರಿಯಾಂಕಾ ರೆಡ್ಡಿ ಅತ್ಯಾಚಾರ ಕೊಲೆ ಪ್ರಕರಣ. 6 ತಿಂಗಳೊಳಗಾಗಿ ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸಿ. ಇತ್ತ ಬೆಳಗಾವಿಯಲ್ಲಿ ಹಲವು ಸಂಘಟನೆಗಳಿಂದ ಪ್ರೊಟೆಸ್ಟ್. ನಮಸ್ಕಾರ, ಎಸ್9 ಟಿವಿಗೆ ಸ್ವಾಗತ. ನಾನು ವೀರೇಶ್. 15 ಕ್ಷೇತ್ರದಲ್ಲಿ ಬಿಜೆಪಿ ಅಲೆ ಇದ್ದು ಈಗಾಗಲೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ನವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ. ಮುಂದೆಯೂ ನಾವೇ ಗೆದ್ದು ಸ್ಥಿರ ಸರ್ಕಾರ ನೀಡುತ್ತೇವೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಮಾಹಿತಿಯನ್ನ ತಿಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಬಿಎಸ್ವೈ, ಇಂದು ಪ್ರಚಾರಕ್ಕೆ ಕೊನೆಯ ದಿನವಾಗಿದ್ದು 15 ಕ್ಷೇತ್ರಗಳಲ್ಲಿ ಬಿಜೆಪಿ ಪರ ಅಲೆ ಎದ್ದಿದೆ. ಎಲ್ಲೆಡೆ ಬಿಜೆಪಿ ಪಕ್ಷಕ್ಕೆ ಜನ ಬೆಂಬಲ ಇದ್ದು ಕಾಂಗ್ರೆಸ್ ಹಾಗೂ ಜೆಡಿಎಸ್ನವರು ಒಗ್ಗಟ್ಟಾಗಿದ್ದೇವೆ ಎನ್ನುತ್ತಿದ್ದಾರೆ. ಆದರೆ ಯಾವ ಕ್ಷೇತ್ರದಲ್ಲೂ ಅವರ ಪರವಾದ ಗಾಳಿ ಬೀಸಿಲ್ಲ ಎಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ. ನಾನು ರಾಜ್ಯದಲ್ಲಿ ಸ್ಥಿರ ಸರ್ಕಾರ ಮಾಡಲು ಎಲ್ಲ ಯೋಜನೆಗಳನ್ನು ರೂಪಿಸಿದ್ದೇನೆ. ಫೆಬ್ರವರಿಯಲ್ಲಿ ರೈತ ಪರವಾದ ಹೊಸ ಬಜೆಟ್ ಮಂಡಿಸುತ್ತೇವೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರಿಗೆ ರಾಮಮೂರ್ತಿ ವಿರುದ್ಧ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಲಾಗಿಲ್ಲ. ಈ ಮೂಲಕ ಉಭಯ ಪಕ್ಷದವರು ಸೋಲೊಪ್ಪಿಕೊಂಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಎಂದು ಬಿಎಸ್ವೈ ಮಾಹಿತಿಯನ್ನ ತಿಳಿಸಿದ್ದಾರೆ. ಇನ್ನು ಉಪಚುನಾವಣೆ ನಂತರ ಬಿಎಸ್ವೈ ರಾಜೀನಾಮೆ ನೀಡುತ್ತಾರೆ ಎಂಬ ಕಾಂಗ್ರೆಸ್ನವರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಇವರು, ಡಿಸೆಂಬರ್ 9ಕ್ಕೆ ಏನಾಗುತ್ತೆ ಎಂಬುದನ್ನ ನೀವೇ ನೋಡ್ತೀರಿ, ಅಲ್ಲಿಯವರೆಗೆ ಕಾದು ನೋಡಿ ಎಂದು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಈಗಾಗಲೇ 15 ಕ್ಷೇತ್ರ 2 ಸುತ್ತು ಹೋಗಿ ಬಂದಿದ್ದೇನೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ದಿನೇ ದಿನೇ ಬಿಜೆಪಿ ಪರವಾದಂಥ ಅಲೆ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, ನಾವು 15 ಕ್ಷೇತ್ರ ಗೆಲ್ತೇವೆ ಅಂಥೇಳಿ. ಕಾಂಗ್ರೆಸ್ ಜೆಡಿಎಸ್ನವರು ಈಗ ನಿನ್ನೆಯಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೊರತು ಫೀಲ್ಡಲ್ಲಿ ಕಣ್ಣು ಕಾಣುವಂಥ ಯಾವುದೇ ಕೆಲಸ ಅವ್ರು ಮಾಡ್ತಿರೋದು ಕಣ್ಣು ಕಾಣ್ತಾ ಇಲ್ಲ. ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಡ್ತಾರೆ, ದೇವೇಗೌಡರು ಒಂದು ಹೇಳಿಕೆ ಕೊಡ್ತಾರೆ, ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ನಾವಂತೂ ಒಂದು ಸ್ಥಿರವಾದಂಥ ಒಳ್ಳೆಯ ಸರ್ಕಾರ ಕೊಡಬೇಕು ಯಡಿಯೂರಪ್ಪನವರು ಅಂಥೇಳಿ 15 ಕ್ಷೇತ್ರದಲ್ಲಿ ಜನ ನಮ್ಮ ನಿರೀಕ್ಷೆ ಮೀರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ಸಂಕಲ್ಪನ ಸಹ ಮಾಡಿದ್ದೇನೆ. ಕಳೆದ 4 ತಿಂಗಳಿಗೆ ಹೋಲಿಕೆ ಮಾಡಿದರೆ ಬರುವಂಥ ಬಜೆಟ್ನಲ್ಲಿ ರೈತರ ಪರವಾದಂಥ ಒಂದು ಬಜೆಟನ್ನು ಮಂಡನೆ ಮಾಡಿ ಮತ್ತೊಮ್ಮೆ ರೈತ ಸಂಕಷ್ಟದಿಂದ ಹೊರಬರಬೇಕು, ಅವನು ನೆಮ್ಮದಿಯಿಂದ ಬದುಕುವಂಥ ಒಳ್ಳೆ ದಿನಗಳು ಬರಬೇಕು ಅನ್ನೋದು ನನ್ನ ಆಸೆ ಇದೆ. ಎಲ್ಲ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮತ್ತು ಹೊಸ ಕಾರ್ಯಕ್ರಮ ಘೋಷಣೆ ಮಾಡೋ ಪ್ರಯತ್ನವನ್ನು ಬಜೆಟ್ನ ಫೆಬ್ರವರಿ ಅಧಿವೇಶನದಲ್ಲಿ ಮಾಡ್ತೇನೆ. ರಾಜ್ಯಸಭೆಗೆ ರಾಮಮೂರ್ತಿಯವರು ನಮ್ಮ ಬಿಜೆಪಿಯಿಂದ ನಾಮಿನೇಷನ್ ಫೈಲ್ ಮಾಡಿದರು. ಆಶ್ಚರ್ಯ ಅಂದರೆ ಕಾಂಗ್ರೆಸ್ ಜೆಡಿಎಸ್ಸು ನಾವು ಬಹುಮತ ಇದೆ ನಮಗೆ, ನಾವು ಸರ್ಕಾರ ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯುವಂಥವರು, ಅವ್ರ ಯೋಗ್ಯತೆಗೆ ಎರಡೂ ಪಕ್ಷ ಸೇರಿ ಒಂದು ಕ್ಯಾಂಡಿಡೇಟ್ ಹಾಕೋಕ್ಕೂ ಅವರಿಂದ ಆಗಲಿಲ್ಲ. ಅಂದರೆ ಅವ್ರು ಎಷ್ಟೊಂದು ಒಗ್ಗಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ 15 ಕ್ಷೇತ್ರಗಳ ವಿಧಾನಸಭೆ ಉಪಚುನಾವಣೆಗೆ ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು, ಇಂದು ಡಿಕೆ ಶಿವಕುಮಾರ್ ಅನರ್ಹ ಶಾಸಕರ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಪಕ್ಷ ಹಾಗೂ ಜನರಿಗೆ ಮೋಸ ಮಾಡಿ ಬಿಜೆಪಿ ಪಕ್ಷಕ್ಕೆ ಹೋಗಿರುವ ಅನರ್ಹ ಶಾಸಕರನ್ನ ಮತದಾರರು ಸೋಲಿಸಿ ಬುದ್ಧಿ ಕಲಿಸಬೇಕು ಎಂದು ಮಾಹಿತಿಯನ್ನ ಹೊರಹಾಕಿದ್ದಾರೆ. ಇನ್ನು ಉಪಚುನಾವಣೆಯಲ್ಲಿ ಅನರ್ಹ ಶಾಸಕರನ್ನ ಸೋಲಿಸುವುದೇ ನಮ್ಮ ಗುರಿ. ಪಕ್ಷಕ್ಕೆ ಮತ್ತು ಜನರಿಗೆ ಮೋಸ ಮಾಡಿದವರನ್ನ ಜನರೇ ಸೋಲಿಸಿ ಬುದ್ಧಿ ಕಲಿಸುತ್ತಾರೆ. ಸ್ವಾಭಿಮಾನಿ ಮತದಾರರು ಮತದಾನವನ್ನ ಮಾರಿಕೊಳ್ಳಬಾರದು. ಏನೇ ಕೊಟ್ಟರೂ ಮತದಾರರು ತೆಗೆದುಕೊಂಡು ಕಾಂಗ್ರೆಸ್ಗೆ ಮತ ಹಾಕಬೇಕು ಎಂದು ಮತದಾರರಲ್ಲಿ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಈ ಹಿಂದೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಸ್ಪಷ್ಟ ಬಹುಮತ ಇರಲಿಲ್ಲ, ಹಾಗಾಗಿ ಇತರರನ್ನ ಅವಲಂಬಿಸುವ ಸಂಕಷ್ಟ ಬಂದಿತ್ತು. ಆದರೆ ಈ ಬಾರಿ ಉಪಚುನಾವಣೆಯಲ್ಲಿ ಸ್ಪಷ್ಟ ಜನಾದೇಶ ನೀಡುವ ಮೂಲಕ ಸ್ಥಿರ ಸರ್ಕಾರ ನೀಡಲು ಮತದಾರರು ಸಹಕಾರ ನೀಡಬೇಕು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕಾಗವಾಡ ಕ್ಷೇತ್ರದ ಕೆಂಪವಾಡದಲ್ಲಿ ಮಾತನಾಡಿದ ಬಿಎಸ್ವೈ ಅವರು, ಎರಡು ದಿನ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದೇನೆ, ಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಬಹಳ ಸಂತೋಷವಾಗಿದೆ ಎಂದು ತಮ್ಮ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ನಿನ್ನೆ ಈ ಕ್ಷೇತ್ರದಲ್ಲಿ ಸಿಕ್ಕಿದ್ದ ಜನಬೆಂಬಲ ನೋಡಿ ನನಗೆ ಆಶ್ಚರ್ಯವಾಗಿದೆ. ಮಳೆಯ ನಡುವೆಯೂ ಜನ ಸೇರಿದ್ದು ಬಿಜೆಪಿಯನ್ನು ಬೆಂಬಲಿಸುವ ಸೂಚನೆ ನೀಡಿದೆ. ಎಲ್ಲ ಸಮುದಾಯದ ಮುಖಂಡರ ಜೊತೆ ಚರ್ಚೆ ಮಾಡಿದ್ದು ಇವೆಲ್ಲವನ್ನು ನೋಡುವಾಗ ಬಿಜೆಪಿ ಅಭ್ಯರ್ಥಿ 25,000 ಮತಗಳ ಅಂತರದಿಂದ ಗೆಲ್ಲುವ ಸಾಧ್ಯತೆ ಇದೆ ಎಂದು ಬಿಎಸ್ವೈ ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಸರ್ಕಾರ ಪೂರ್ಣಾವಧಿವರೆಗೆ ನಡೆಯಬೇಕಾದರೆ ನನ್ನ ವೀರಶೈವ ಲಿಂಗಾಯತ ಸಮುದಾಯದವರ ಒಂದು ಮತ ಕೂಡ ಬೇರೆ ಪಕ್ಷಗಳಿಗೆ ಹೋಗಬಾರದು. ಯಾವುದೇ ವ್ಯಾಮೋಹಕ್ಕೆ ಬಲಿಯಾಗದೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕು. ರಮೇಶ್ ಜಾರಕಿಹೊಳಿ ಅವರು 16 ಜನ ಅನರ್ಹ ಶಾಸಕರನ್ನು ಕಟ್ಟಿಕೊಂಡು ಹೋರಾಟ ಮಾಡದಿದ್ದರೆ ನಾನು ಮುಖ್ಯಮಂತ್ರಿ ಆಗುತ್ತಿರಲಿಲ್ಲ. ಜಗದೀಶ್ ಶೆಟ್ಟರ್, ಶಶಿಕಲಾ ಜೊಲ್ಲೆ ಅವರು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರಲು ಸಾಧ್ಯವಾಗುತ್ತಿರಲಿಲ್ಲ. ಇದನ್ನು ನಾವು ಜೀವನ ಪರ್ಯಂತ ಮರೆಯಲು ಸಾಧ್ಯವಿಲ್ಲ. ಅವರನ್ನು ಗೆಲ್ಲಿಸುವ ಮೂಲಕ ಋಣ ತೀರಿಸಬೇಕಾಗಿದೆ ಎಂದು ಬಿಎಸ್ವೈ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇನ್ನು ನನ್ನ ವೀರಶೈವ ಲಿಂಗಾಯತ ಸಮುದಾಯದವರ ಒಂದು ಮತ ಬೇರೆ ಪಕ್ಷಗಳಿಗೆ ಹೋಗಬಾರದು ಎಂದು ಹೇಳಿರುವ ಯಡಿಯೂರಪ್ಪ ಒಂದು ಸಮುದಾಯದ ಓಲೈಕೆ ಮಾಡಿದ್ದಾರೆ ಎಂದು ಪ್ರತಿಪಕ್ಷಗಳು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದವು. ದೂರಿನ ಅನ್ವಯ ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಡಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಇತ್ತ ಗೋಕಾಕ್ ಸೇರಿದಂತೆ ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಮಾದರಿ ನೀತಿ ಸಂಹಿತೆ ಈಗಾಗಲೇ ಜಾರಿಯಲ್ಲಿದೆ. ಡಿಸೆಂಬರ್ 5ರಂದು ಉಪಚುನಾವಣೆ ನಡೆಯಲಿದ್ದು ಡಿಸೆಂಬರ್ 9ರಂದು ಫಲಿತಾಂಶ ಪ್ರಕಟವಾಗಲಿದೆ. ಸಿದ್ದರಾಮಯ್ಯ ಅಸ್ತಿತ್ವ ಉಳಿಯಬೇಕೆಂದ್ರೆ ಬಿಜೆಪಿಯನ್ನ ಗೆಲ್ಲಿಸಬೇಕಾಗಿದೆ, ಇಲ್ಲವಾದರೆ ಕಾಂಗ್ರೆಸ್ನಲ್ಲಿ ಅವರಿಗೆ ಭವಿಷ್ಯವಿಲ್ಲದಂತೆ ಆಗುತ್ತದೆ ಎಂದು ಬಿಜೆಪಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸಲಹೆಯನ್ನ ನೀಡಿದ್ದಾರೆ. ಇನ್ನು ಅಥಣಿ ಕ್ಷೇತ್ರದ ದರೂರಿನಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಪಕ್ಷದಲ್ಲಿ ದೊಡ್ಡ ಸಂಚು ನಡೆದಿದೆ. ಸಿದ್ದರಾಮಯ್ಯ ಅವರನ್ನು ಹೊರಗಿಟ್ಟು ಸರ್ಕಾರ ರಚನೆ ಮಾಡುವ ಯತ್ನವನ್ನು ಪಕ್ಷದಲ್ಲಿ ನಡೆಸಲಾಗಿದೆ ಎಂದು ಆರೋಪವನ್ನು ಮಾಡಿದ್ದಾರೆ. ಇನ್ನು ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿರುವವರೆಗೂ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಲಿದ್ದಾರೆ. ಇದರಿಂದಾಗಿ ರಾಜಕೀಯದಲ್ಲಿ ಅವರ ಅಸ್ತಿತ್ವ ಮುಂದುವರಿಯಲಿದೆ. ಒಂದು ವೇಳೆ ಬಿಜೆಪಿ ಸರ್ಕಾರ ಹೋದರೆ ಸಿದ್ದರಾಮಯ್ಯ ಕೂಡ ಅಧಿಕಾರದಿಂದ ಕೆಳಗಿಳಿದು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲೆ ಗುಂಪಾಗಲಿದ್ದಾರೆ. ಈಗಾಗಲೇ ಅವರನ್ನು ಬದಿಗೊತ್ತುವ ಎಲ್ಲ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಡ್ಯಾಶ್ ಡ್ಯಾಶ್ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡುತ್ತಿಲ್ಲ ಎಂಬ ಮಾತಿಗೆ ಪ್ರತಿಕ್ರಿಯಿಸಿದ ಅವರು, ಅವರಿಗೆ ಪ್ರೌಢಿಮೆ ಬಂದಿದೆ, ಈ ಹಿನ್ನೆಲೆಯಲ್ಲಿ ಮೌನವನ್ನು ಕಾಯ್ದುಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿಯನ್ನು ಹೊರಹಾಕಿದ್ದಾರೆ. ನಂತರ ಬಿಜೆಪಿ 10 ಸೀಟು ಬರುವುದಿಲ್ಲ ಎಂದು JDS ಬೆಂಬಲಿಸಲು ಮುಂದಾಗಿದ್ದೆ, ಆದರೆ ನಮಗೆ JDSನ ಸಹಾಯ ಬೇಡ, ನಾವು ಏಕಾಂಗಿಯಾಗಿ ಸಮರ್ಥವಾಗಿ ಚುನಾವಣೆಯನ್ನು ಗೆಲ್ಲುತ್ತೇವೆ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಗೋಕಾಕ್ ನಗರದ ಸರ್ವಾಂಗೀಣ ವಿಕಾಸವೇ ನಮ್ಮ ಪ್ರಮುಖ ಧ್ಯೇಯವಾಗಿದೆ, ಜನತೆಗೆ ನೀಡಿರುವ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ, ಎಲ್ಲ 31 ವಾರ್ಡ್ಗಳನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ನಮ್ಮದು ಎಂದು KMF ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಇನ್ನು ಗೋಕಾಕ್ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಪರ ಪ್ರಚಾರಾರ್ಥವಾಗಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ, ಈ ಉಪಚುನಾವಣೆಯಲ್ಲಿ ಕೆಲವರು ರಾಜಕೀಯ ದುರುದ್ದೇಶದಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು ಅಂತಹ ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬಾರದೆಂದು ಅವರು ವಿನಂತಿಸಿಕೊಂಡಿದ್ದಾರೆ. ಈಗಾಗಲೇ ನಗರವನ್ನು ಸೌಂದರ್ಯೀಕರಣ ಮಾಡುವ ಬಗ್ಗೆ ಅನೇಕರಿಂದ ಸಲಹೆ ಸೂಚನೆಗಳನ್ನು ಪಡೆಯಲಾಗಿದೆ. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು 6 ತಿಂಗಳ ಒಳಗಾಗಿ ಗೋಕಾಕ್ ನಗರದಲ್ಲಿರುವ ಪ್ರತಿ ವಾರ್ಡ್ಗಳ ಸುಧಾರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಇನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಸುಧಾರಣೆಗೆ ಅಗತ್ಯವಿರುವ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಂತರ ರಾಜ್ಯ ಹಾಗೂ ಕೇಂದ್ರದಲ್ಲಿ ನಮ್ಮದೇ ಬಿಜೆಪಿ ಸರ್ಕಾರ ಇರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೆರವು ಸಿಗಲಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕ ಇಳಿದಿರುವ ರಮೇಶ್ ಜಾರಕಿಹೊಳಿ ಅವರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಪರ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಜನಪರ ಕಾರ್ಯಗಳ ಜೊತೆಗೆ ಬಿಜೆಪಿ ಸರ್ಕಾರ
ಮಹತ್ವದ ಸಾಧನೆಗಳನ್ನು ಗಮನಿಸಿ ಡಿಸೆಂಬರ್ 5 ಜರುಗುವ ಉಪಚುನಾವಣೆಯಲ್ಲಿ ರಾಜ್ಯದಲ್ಲಿಯೇ ಅತ್ಯಧಿಕ ಮತಗಳ ಮುನ್ನಡೆ ನೀಡಿ ರಮೇಶ್ ಜಾರಕಿಹೊಳಿ ಅವರನ್ನು ಜಯಶಾಲಿಯನ್ನಾಗಿ ಮಾಡುವಂತೆ ಕೋರಿಕೊಂಡಿದ್ದಾರೆ. ನೀವು ಹಾಕುವ ಪ್ರತಿ ಮತ ಕೇವಲ ಅಭ್ಯರ್ಥಿಗಲ್ಲ, ಅದು ನೇರವಾಗಿ ಬಿಜೆಪಿ ಸರ್ಕಾರವನ್ನು ಸ್ಥಿರಗೊಳಿಸಲು ಹಾಕಿದಂತಾಗುತ್ತದೆ ಎಂದು ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಮತದಾರರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಡಿಸೆಂಬರ್ 5 ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಆಯಾ ಕ್ಷೇತ್ರಗಳ ವ್ಯಾಪ್ತಿಯ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇನ್ನು ಬರುವ ಡಿಸೆಂಬರ್ 5 ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಆಯಾ ಕ್ಷೇತ್ರಗಳ ವ್ಯಾಪ್ತಿಯ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಲ್ಲದೆ ಖಾಸಗಿ ಕಾರ್ಖಾನೆಗಳು, ಉದ್ಯಮಗಳು ಅಂದು ನೌಕರರಿಗೆ ವೇತನ ಸಹಿತ ರಜೆ ನೀಡಬೇಕಾಗಿದೆ. ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಉಪಚುನಾವಣೆ ಬಹಿರಂಗ ಪ್ರಚಾರ ಇಂದು ಸಂಜೆ 6 ಗಂಟೆಗೆ ಅಂತ್ಯವಾಗಿದ್ದು ನಾಳೆಯಿಂದ ಅಭ್ಯರ್ಥಿಗಳು ಮನೆ ಮನೆಗೆ ಪ್ರಚಾರ ಕೈಗೊಳ್ಳಬೇಕಾಗಿದೆ. ಮತದಾನಕ್ಕೆ ಚುನಾವಣಾ ಆಯೋಗ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೈಗೊಂಡಿದೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರಿಗೆ ಅವರ ಬಾಮೈದ ಅಂಬಿರಾವ್ ಪಾಟೀಲ್ ಪ್ರಚಾರದಲ್ಲಿ ಸಾಥ್ ನೀಡಿದ್ದಾರೆ. ಚುನಾವಣಾ ಪ್ರಚಾರದ ಕೊನೆಯ ದಿನವಾದ ಇಂದು ಅಂಬಿರಾವ್ ಅವರು ಗೋಕಾಕ್ ಸಿಟಿಯಲ್ಲಿ ರೌಂಡ್ಸ್ ಹಾಕುತ್ತಿದ್ದಾರೆ. ಇನ್ನು ವಿರೋಧಿಗಳಿಗೆ ಸೆಟ್ಟು ಹೊಡೆದಿರುವ ಅಂಬಿರಾವ್ ಪಾಟೀಲ್ ಕೊನೆಯ ದಿನ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಇಲ್ಲಿಯವರೆಗೂ ತೆರೆಮೆರೆಯಲ್ಲಿ ರಣತಂತ್ರ ರೂಪಿಸುತ್ತಿದ್ದ ಅಂಬಿರಾವ್ ಪಾಟೀಲ್ ಕೊನೆಯ ದಿನ ರಣಕಣಕ್ಕೆ ಅಧಿಕೃತ ಎಂಟ್ರಿ ಕೊಡುವುದರ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಮುಸ್ಲಿಂ ಮತಗಳನ್ನು ಸೆಳೆಯಲು ಜಮಾತ್ಗಳನ್ನು ಭೇಟಿ ಮಾಡುತ್ತಿರುವ ಅಂಬಿರಾವ್ ಟೋಪಿ ಹಾಕಿಕೊಂಡು ಫೋಟೋಗೆ ಪೋಸ್ ನೀಡುತ್ತಿರುವುದು ವಿಶೇಷವಾಗಿದೆ. ಜಾರಕಿಹೊಳಿ ಸಹೋದರರ ಕದನಕ್ಕೆ ಕಾರಣವಾಗಿದ್ದ ಅಂಬಿರಾವ್ ಪಾಟೀಲ್ ಗೋಕಾಕ್ ಬಿಡಿಸ್ತೀನಿ ಅಂತ ಗುಡುಗಿದ್ದ ಸತೀಶ್ ಮತ್ತು ಲಕ್ಕನ್ ಜಾರಕಿಹೊಳಿ ಸಹೋದರರ ವಿರುದ್ಧ ಸೆಡ್ಡು ಹೊಡೆದು ಪ್ರಚಾರಕ್ಕೆ ಧುಮುಕಿದ್ದಾರೆ. ಲಕ್ಕನ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಅಂಬಿರಾವ್ ಕುರಿತು ಗಂಭೀರವಾದ ಟೀಕೆಯನ್ನು ಮಾಡಿದ್ದರು. ಇದೇ ಅಂಬಿರಾವ್ ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಉಳಿಯುತ್ತವೆ ಎಂದು ಪ್ರಚಾರದ ಕೊನೆಯ ದಿನ ಮ್ಯಾಜಿಕ್ ಮಾಡುವ ಮೂಲಕ ಅಂಬಿರಾವ್ ಕಸರತ್ತು ನಡೆಸಿದ್ದಾರೆ. ತೆಲಂಗಾಣದಲ್ಲಿ ಪಶುವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ಈ ಕ್ರೂರ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನಡೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ಪಶುವೈದ್ಯಕೀಯ ಸಂಘದ ವತಿಯಿಂದ ಬೆಳಗಾವಿಯಲ್ಲಿ ಇಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ತೆಲಂಗಾಣದಲ್ಲಿ ಪಶುವೈದ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಿಯಾಂಕಾ ರೆಡ್ಡಿ ಅವರನ್ನು ಸಾಮೂಹಿಕವಾಗಿ ಅತ್ಯಾಚಾರಗೈದು ಅವರನ್ನು ಅಮಾನುಷವಾಗಿ ಸುಟ್ಟ ಹಂತಕರನ್ನು ಸದ್ಯ ಗಲ್ಲಿಗೇರಿಸಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಪಶುವೈದ್ಯರು ಮೂಕ ಪ್ರಾಣಿಗಳ ಮಧ್ಯೆ ಕೆಲಸ ನಿರ್ವಹಿಸುತ್ತಾರೆ. ಅವರಿಗೆ ಭದ್ರತೆ ಅವಶ್ಯಕತೆ ಇದ್ದು ಇದರ ಬಗ್ಗೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ತೆಲಂಗಾಣ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ವೇಳೆ ಸಂಘಟನೆಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಹುಂಡೇಕರ್ ಮಾತನಾಡಿ, ಪ್ರಿಯಾಂಕಾ ರೆಡ್ಡಿ ಕುಟುಂಬದೊಂದಿಗೆ ನಾವಿದ್ದೇವೆ. ಈ ಕ್ರೂರ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಈ ಹೇಯ ಕೃತ್ಯ ಎಸಗಿದವರನ್ನು ತೆಲಂಗಾಣ ಸರ್ಕಾರ ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದ್ದಾರೆ. ಪಶುವೈದ್ಯೆಯಾದಂಥ ಪ್ರಿಯಾಂಕಾ ರೆಡ್ಡಿಯ ಮೇಲೆ ಆದ ಒಂದು ಅತ್ಯಾಚಾರ ಮತ್ತು ಅನ್ಯಾಯ ಮತ್ತು ಅವರ ಕುಟುಂಬ ಇವತ್ತು ಏನು ನೋವಿನಲ್ಲಿದೆ, ಇದನ್ನು ನಾವು ಈ ನೋವಿನಲ್ಲಿ ನಾವು ಭಾಗಿಯಾಗಿದ್ದೇವೆ ಮತ್ತು ಅವಳ ಮೇಲೆ ಆದಂಥ ಅತ್ಯಾಚಾರ ಮತ್ತು ಅನ್ಯಾಯವನ್ನು ನಾವು ಪಶುವೈದ್ಯಕೀಯ ಸಂಘ ಜಿಲ್ಲಾ ಘಟಕದ ಪರವಾಗಿ ತೀವ್ರವಾಗಿ ಖಂಡಿಸ್ತೀವಿ. ಜೊತೆಗೆ ತೆಲಂಗಾಣ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಏನು ಈ ಹೇಯ ಕರ್ತವ್ಯವನ್ನು ಎಸಗಿದ್ದಾರೆ, ಇಂಥ ಕಲ್ಪ್ರಿಟ್ಗಳ ಮೇಲೆ ಆ ಒಂದು ಶಿಸ್ತಿನ ಕ್ರಮವನ್ನು ಜರುಗಿಸಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ನಾವು ಸಂಘದ ಪರವಾಗಿ ಆ ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ಈ ಸಂದರ್ಭದಲ್ಲಿ ಪಶುವೈದ್ಯರಾದ ರಾಜು ಮೇತ್ರಿ, ಸಿ ವಿ ದರಣೆಪ್ಪ ಗೌಡ್ರ್, ಅನಿಲ್ ಕುಮಾರ್ ಗಂಗರೆಡ್ಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೆಳಗಾವಿ ನಗರದಲ್ಲಿ SJSY ಯೋಜನೆಯಡಿಯಲ್ಲಿ ನಿರ್ಮಾಣವಾದ ಮಾರಾಟ ಮಳಿಗೆಗಳನ್ನು ಅಕ್ರಮವಾಗಿ ಪಡೆದಿದ್ದ ಮಾರಾಟಗಾರರ ಮೇಲೆ ಜಿಲ್ಲಾ ಪಂಚಾಯತ್ನ CEO ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಅಕ್ರಮ ಮಳಿಗೆಗಳನ್ನು ಸೀಜ್ ಮಾಡುವಲ್ಲಿ ಯಶಸ್ವಿಯಾಗಿದೆ.
ಇನ್ನು ಬೆಳಗಾವಿ ನಗರದ ನೆಹರು ನಗರದಲ್ಲಿ ಎಪಿಎಂಸಿ ರಸ್ತೆ ಮಾರ್ಗವಾಗಿ ನಿರ್ಮಿಸಿದ್ದ ಬೃಹದಾಕಾರದ ಮಳಿಗೆಯನ್ನು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ನಿರ್ಮಿಸಲಾಗಿತ್ತು. ಈ ಮಾರಾಟ ಮಳಿಗೆ ಕೇವಲ ಮಹಿಳಾ ಸ್ವಸಹಾಯಕ ಸಂಘದವರಿಗೆ ಮಾತ್ರ ನಿಮಿತ್ತವಾಗಿದ್ದು, ಇದನ್ನು ಅನಧಿಕೃತವಾಗಿ ಸಗಟು ಮಾರಾಟ, ಫ್ಲೆಕ್ಸ್, ವಿವಿಧ ಮಾರಾಟಕ್ಕಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ಇದಕ್ಕೆ ಸದ್ಯ ಅಧಿಕಾರಿಗಳು ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. 38 ಮಳಿಗೆಗಳ ಪೈಕಿ 4 ಮಳಿಗೆಗಳನ್ನು ಸ್ವಯಂ ಸೇವಕ ಮಹಿಳೆಯರಿಗೆ ಅಧಿಕೃತವಾಗಿ ನೀಡಲಾಗಿದ್ದು, ಇನ್ನುಳಿದ ಮಳಿಗೆಯನ್ನು ಅನಧಿಕೃತವಾಗಿ ಪಡೆದುಕೊಂಡಿದ್ದಾರೆ ಎಂದು ಮಾಧ್ಯಮಗಳು ಈ ಹಿಂದೆ ವರದಿ ಮಾಡಿದ್ದವು. ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆವಿ ರಾಜೇಂದ್ರ ಹಾಗೂ ತಾಲೂಕಾ ಪಂಚಾಯತ್ ಇಒ ಮಲ್ಲಿಕಾರ್ಜುನ ಕಲಾದಗಿ ಕ್ರಮ ಕೈಗೊಂಡು ಅನಧಿಕೃತವಾಗಿ ಪಡೆದ ಮಳಿಗೆಗಳಿಗೆ ಬೀಗ ಜಡಿದಿದ್ದಾರೆ. ಈ ಕುರಿತು ಅಂಗಡಿ ಮಾಲೀಕ ಪ್ರಶಾಂತ್ ರಾವ್ ಐಹೊಳೆ ಮಾತನಾಡಿ, ಈ ಮಳಿಗೆಗಳನ್ನು 2018 ಅಲಾಟ್ಮೆಂಟ್ ತೆಗೆದುಕೊಂಡು ಹಣ ತುಂಬಿ ಅಧಿಕೃತವಾಗಿ ಈ ಅಂಗಡಿಗಳನ್ನು ನಡೆಸುತ್ತಿದ್ದೇವೆ. ಆದರೂ ಇದೀಗ ಅನಧಿಕೃತ ಎಂದು ಸೀಜ್ ಮಾಡಲಾಗಿದ್ದು, ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಇದನ್ನು ಅಲಾಟ್ಮೆಂಟ್ ತಗೊಂಡಿದ್ದೀವಿ ನಾವು, ಈಗೇನು ಅಲ್ಲ ಕತ್ತಾರೋ, ನೀವು ಲೀಗಲ್ ಆಗಿ ಮಾಡಿಲ್ಲ ಏನಿಲ್ಲ, ಇವೆಲ್ಲ ನೋಡ್ರಿ ಡಾಕ್ಯುಮೆಂಟ್ ನಮ್ಮ ಕಡೆ ಲೀಗಲ್ ಇದಾವ. ಸುಳ್ಳು ಈ ಆಫೀಸರ್ಸ್ ಬಂದ ನಮಗೆ 6 ಕಿರಿಕಿರಿ ಕೊಡಕತ್ತಾರೋ, ಮತ್ತು ತಾಲೂಕು ಪಂಚಾಯತ್ ಏನು ಅವ್ರದ್ದು ಅಕೌಂಟ್ ಐತೆ, ಅಲ್ಲಿ ದುಡ್ಡು ತುಂಬಿವು ನಾವು ಆಲ್ರೆಡಿ. ಇಲ್ಲೆಲ್ಲ ಇದು ಸ್ವಸಹಾಯ ಸಂಘದವರು, ಮತ್ತು ಇದೆಲ್ಲ ನಾವು ಸ್ವಸಹಾಯ ಸಂಘದಲ್ಲಿ ತೊಗೊಂಡಿವಿ. ಇದು ತೊಗೊಂಡಿದ್ದು ನಾವು ಜೀವಶಿವ ಸ್ವಸಹಾಯ ಸಂಘ ಬೆಳಗಾವಿ ಆ ಸಂಘದ ಮತ್ತೊಂದು ಇಲ್ಲಿ ಆಫೀಸ್ ಮಾಡಿವ್ ನಾವು. ಈಗ 15, 16, 18 ಇವೆಲ್ಲ ಲೀಗಲ್ ಇದಾವ. ಅದಕ್ಕೆ ನಮಗೆ ಬಂದ ಟಾರ್ಚರ್ ಕೊಡಕತ್ತಾರು. ಇವತ್ತು ಮುಂಜಾನೆ 7 ಬಂದ ನಮ್ಮ ಇವೆಲ್ಲ ಶಾಪ್ ಬಂದ್ ಮಾಡಕತ್ತಾರ. ಈಗ ನಿಮ್ದು 4 ಅಂಗಡಿ ಅದ ಅಂತ ಒಂದು ಆರೋಪ ನಮ್ಮನ್ನು ಹಾಕದವ್. ಹಾ, ನಾವು ತುಂಬಿದೀವಲ್ಲ ರೊಕ್ಕ, ಎಲ್ಲ ಸಂಘ ಹೆಸರಲ್ಲಿ ತಗೊಂಡಿವಿ. ರೊಕ್ಕ ತುಂಬಿಲ್ಲ, 4 10 ನಮ್ಮ ಹತ್ತೇನೆ ಇಲ್ಲ. ಅಂದ್ರೆ ನೀವು ಇಲ್ಲಿಗೆಲ್ಲ ಅಂಗಡಿ ಇದು ಮಾಡಾಕ್ತೀರಿ ಅಂತ? ಇಲ್ಲಿಲ್ಲ, ಏನಿಲ್ಲ, ಇಲ್ಲಿಗೆಲ್ಲ ಹೆಂಗ ಇರ್ತೀವಿ ನೋಡ್ರಿ, ಡಾಕ್ಯುಮೆಂಟ್ ನೋಡ್ರಿ, ಇಲ್ಲಿಗೆಲ್ಲ ಏನೋ ಪ್ರಶ್ನೆ ಬರಂಗಿಲ್ಲ. ನಮಗೇನ ನ್ಯಾಯ ದೊರಕಿಸ್ಕೊಡ್ಬೇಕು. ಪರ್ಮಿಷನ್ ಎಲ್ಲಿಂದ ತಗೊಂಡ್ರಿ? ತಾಲೂಕು ಪಂಚಾಯತ್. ಅವ್ರೇನ್ ಹೇಳಕ್ಕೆ ಪರ್ಮಿಷನ್ ತಗೊಂಡಿಲ್ಲ, ಯಾರು ದುಡ್ಡಕ್ಕೆ ಬಂದಿಲ್ಲ. ಅವರೇ ಕೊಟ್ಟದ್ರಿ. ಈಗ ಹೊಸ ಇಒ ಬಂದಾರ, ಈಗ ಹೊರಸಾತ ನಾವ್ ಇದ್ದ ನಾವು ಕೋರ್ಟಿಗೆ ಹೋಗವ್ರಿ. ಈ ಕೋರ್ಟ್ ನೋಟಿಸ್ ಕಳಿಸ್ಯಾರ ಅವ್ರು ನಮ್ಗೆ. ಇನ್ನು ಈ ಸಂದರ್ಭದಲ್ಲಿ ಇಒ ಮಲ್ಲಿಕಾರ್ಜುನ ಕಲಾದಗಿ, ಮಾರ್ಕೆಟ್ ಎಸಿಪಿ ಅಧಿಕಾರಿ ಭರಮಣ್ಣಿ, ಪೊಲೀಸ್ ಇನ್ಸ್ಪೆಕ್ಟರ್ ಆದ ಜಾವೀದ್ ಮಶಾಪುರಿ ಸೇರಿದಂತೆ ಇನ್ನಿತರರು ಸಿಬ್ಬಂದಿ ಹಾಜರಿದ್ದರು. ತೆಲಂಗಾಣದಲ್ಲಿ ನಡೆದ ಹೇಯ ಕೃತ್ಯ ಖಂಡಿಸಿ ಗಡಿಯ ಎಲ್ಲೇ ಮೀರಿ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ. ಕ್ರೂರ ಮೃಗಗಳಂತೆ ವರ್ತಿಸಿದ ಅತ್ಯಾಚಾರಿಗಳನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಡ ಹಾಕಲಾಗುತ್ತಿದ್ದು, ಬೆಳಗಾವಿಯಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷವು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿದೆ. ಇನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಪ್ರಿಯಾಂಕಾ ರೆಡ್ಡಿ ಅವರ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆಗೈದ ಈ ಕೃತ್ಯ ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಅತ್ಯಾಚಾರಿಗಳಿಗೆ ಕಾನೂನು ಕಠಿಣ ಶಿಕ್ಷೆ ನೀಡದೇ ಇರುವುದರಿಂದಲೇ ದೇಶದಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿವೆ. ಕೇಂದ್ರ ಸರ್ಕಾರ ಹೊಸ ಕಾನೂನನ್ನು ಜಾರಿಗೆ ತರಬೇಕು, ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು ಅಂದಾಗ ಮಾತ್ರ ಇದಕ್ಕೆಲ್ಲ ಕಡಿವಾಣ ಹಾಕಲು ಸಾಧ್ಯ ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದುರ್ಗೇಶ್ ಮೈತ್ರಿ, ಸದಾ ಪಾಟೀಲ್, ಅಪ್ಪಾಸಾಹೇಬ್ ನಾಯಕ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ದೇಶದ ತೆಲಂಗಾಣ ರಾಜ್ಯ ಹೈದರಾಬಾದ್ನಲ್ಲಿ ಏನು ಆ ಪಶು ವೈದ್ಯಕೀಯ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿಯವರ ಮೇಲೆ ಏನು ಅನ್ಯಾಯ ಅತ್ಯಾಚಾರ ಆಗಿದೆ, ಅಂಥ ಹೀನ ಕೃತ್ಯಗಳು ಮುಂದೆ ನಡೆಯಬಾರ್ದು ಅಂತಕೊಂಡು ಒಂದು ಕಠಿಣ ಕಾನೂನು ಕ್ರಮ ಸೆಂಟ್ರಲ್ ಗೌರ್ಮೆಂಟ್ ತರಬೇಕು. ಈ ಥರ ಕಾನೂನು ಇರಬೇಕದು. ಅರಬ್ ಕಂಟ್ರಿಗಳು ಯಾವ ಥರ ಇದೆ, ಯಾವ ಥರ ಶಿಕ್ಷೆ ಆಗ್ತದೆ, ಅದೇ ಥರ ಶಿಕ್ಷೆ ಇಲ್ಲಿ ನಮ್ಮ ದೇಶದಲ್ಲಿ ಸುದ ಅದ ಕಠಿಣ ಕ್ರಮ ಆಗಬೇಕು. ಅಂಥ ಕೆಟ್ಟ ವಿಚಾರಿಸೋದು ಯಾರು ಮಾಡಿರಬಾರ್ದು. ಆದ ಕಾರಣ ಈಗೇನು ಗಲ್ಲು ಇದು ರೇಪಿಸ್ಟ್ ಜನ ಇದ್ದಾರೆ, ಅವ್ರು ಸಿಕ್ಕಿದ್ದಾರೆ, ಅವ್ರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು, ಸಾರ್ವಜನಿಕವಾಗಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ನಾವು ಪಕ್ಷದ ವತಿಯಿಂದ ಕೇಳ್ಕೊತೇವೆ. ಅರಳಿಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹೂಲಿಕಟ್ಟಿಯು ಸಮಸ್ಯೆಗಳ ಆಗರವಾಗಿದೆ. ಸರ್ಕಾರ ನಮ್ಮತ್ತ ಗಮನ ಹರಿಸಿ ಮೂಲಭೂತ ಸೌಲಭ್ಯ ಒದಗಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ.
ಇನ್ನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಹುಲಿಕಟ್ಟಿ ಗ್ರಾಮದ ಜನತಾ ಕಾಲೋನಿ ಗ್ರಾಮಸ್ಥರು ತಮಗೆ ರಸ್ತೆ, ನೀರು, ವಿದ್ಯುತ್ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಸುಮಾರು 25 ವರ್ಷಗಳಿಂದ ಸುಮಾರು 40 ಕುಟುಂಬಗಳು ಸರ್ಕಾರ ನೀಡಿದ ಜನತಾ ಮನೆಗಳಲ್ಲಿ ವಾಸಿಸುತ್ತಿವೆ. ಈ ಮನೆಗಳು ಗ್ರಾಮದಿಂದ 3 ಕಿಲೋಮೀಟರ್ ದೂರವಿದ್ದು ಇಲ್ಲಿ ವಾಸಿಸುತ್ತಿರುವವರು ಅಲ್ಪಸಂಖ್ಯಾತರಾಗಿದ್ದಾರೆ. ಜನತಾ ಪ್ರತಿನಿಧಿಗಳ ಅಲಕ್ಷ್ಯತನದಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. ಆದ್ದರಿಂದ ವಿವಿಧ ಬೇಡಿಕೆಗಳಾದ ಕುಡಿಯುವ ನೀರು, ರಸ್ತೆ, ನಿರಂತರ ವಿದ್ಯುತ್ ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ಕಾಲೋನಿಯಿಂದ 1 ಕಿಲೋಮೀಟರ್ ಅಂತರದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಕಲ್ಲಿನ ಗಣಿಗಾರಿಕೆಯನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ವೇಳೆ ಮಾತನಾಡಿದ ಗ್ರಾಮಸ್ಥರು, ನಮ್ಮ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮತ್ತ ಗಮನ ಹರಿಸುತ್ತಿಲ್ಲ. ಊರಲ್ಲಿರುವ ಶಾಲೆಯ ಮೇಲ್ಛಾವಣಿಗಳು ದುಸ್ಥಿತಗೊಂಡಿದ್ದು ದೂರದ ಊರಿಗೆ ಮಕ್ಕಳನ್ನು ಶಾಲೆಗೆ ಕಳುಹಿಸುವಂತಾಗಿದೆ. ಆದರೂ ಶಿಕ್ಷಣ ಅಧಿಕಾರಿಗಳು ಇತ್ತ ಕಡೆ ನೋಡುತ್ತಿಲ್ಲ. ಹೆಣದ ಅಂತ್ಯ ಸಂಸ್ಕಾರಕ್ಕೆ 3 ಕಿಲೋಮೀಟರ್ ಅರಿಸಿ ಹೋಗುವಂತಾಗಿದ್ದು ನಮ್ಮತ್ತ ಒಮ್ಮೆ ತಿರುಗಿ ನೋಡಿ ಎಂದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಚಾಟಿ ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ರೊಟ್ಟಿ, ಬಸಯ್ಯ ಸಂಕನ್ನವರ್, ನಾಗರಾಜ್ ಅವರೋಳಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮ ಗ್ರಾಮೀಣ ಭಾಗದ ಶಾಸಕರಾದಂಥ ಲಕ್ಷ್ಮೀ ಹಬ್ಬಾಕರ್ ಇನ್ನೂರಿಗೆ ನಮಗೆ ಸ್ಪಂದಿಸ್ತಲ್ಲ. ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ 400 ರೂಪಾಯಿ ಬಾಡಿಗೆ ಕೊಟ್ಟು ನಾವು ಬೇರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋಂಥ ಪರಿಸ್ಥಿತಿ ಅನಿವಾರ್ಯ ಆಗಿದೆ ನಮಗೆ. ಇನ್ನೊಂದು ಪರಿಸ್ಥಿತಿ, ಒಂದು ಯಾರು ಮನೆಯಲ್ಲಿ ತೀರಿಕೊಂಡ್ರು ಆ ಹೆಣ ಒಯ್ಬೇಕಾದ್ರೆ 3 ಕಿಲೋಮೀಟರ್ ಒಯ್ಬೇಕು ನಾವು. ಅದಕ್ಕೂ ನಮಗೆ ಯಾರು ಸ್ಮಶಾನ ಭೂಮಿಯವರಿಗೆ ಆದರೂ ಜಾಗ ನೀಡಿಲ್ಲ. ಇನ್ನು ವೃದ್ಧರು, ವಯಸ್ಸಾದವರು ಎಲ್ಲರೂ ಡಾಕನಿ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಯಾವ್ದನ್ನು ಗಾಡಿ ಮಾಡ್ಕೊಂಡು ಹೋಗ್ಬೇಕು ನಾವು. ಸುಮಾರು 1 ಕಿಲೋಮೀಟರ್ ರೋಡ್ ಆಗುತ್ತೆ ನಮಗೆ, ಅದನ್ನು ದಯವಿಟ್ಟು ಅವ್ರು ಮಾಡಿಕೊಡಕ್ತಾ ಇರಲಿಲ್ಲ ಅಂತಂದರೆ. ನೀವು ಇದ್ರ ಬಗ್ಗೆ ಅವ್ರ ಗಮನಕ್ಕೆ ತಂದಿರಿ? ಎಷ್ಟೋ ಬಾರಿ ಗಮನಕ್ಕೆ ತೊಗೊಂಬಂದು ಪೂಜಾನು ಮಾಡಿ ಹೋಗಿದ್ದಾರೆ. ಆದ್ರೆ ಪೂಜಾ ಇನ್ನೂ ನಮಗೆ ನಿಕಟ ಸ್ಪರ್ಧಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ. ಕೇಳಿದ್ರು ರೋಡ್ ಜಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ನೋಡ್ರಿ ಪೇಪರ್ 1200 ಕೋಟಿ ರೂಪಾಯಿ ಅನುದಾನ ತೊಗೊಂಬಂದು ಅಂತ ಹೇಳ್ತಾ ಇದ್ದಾರೆ. ಅನುದಾನ ತೊಗೊಂಬಂದು ಬರೀ ಪ್ರೆಸ್ದಾಗ ಅಷ್ಟೇ ಐತಿ ಹೊರತ ನಮ್ಗೆ ಏನೋ ಒಂದು ಅನುದಾನ ಇನ್ನೂ ಬಿಡುಗಡೆ ಮಾಡಿಲ್ಲ. ಎಷ್ಟೋ ಮನೆಗಳು ಸ್ಕ್ರಾಚ್ ಆಗಿ ಬಿದ್ದು ಹೋಗ್ತಾ ಇದಾವೆ, ಎಷ್ಟೋ ಮನೆಗಳು ಸ್ಕ್ರಾಚ್ ಆಗಿ ಬಿದ್ದು ಹೋಗ್ತಾ ಇದೆ. ಅದ್ರ ಬಗ್ಗೆ ನೀವ್ರಿಗೆ ಅನ್ಕೊಂಬೋದು ಅಲ್ಲೇನಿಲ್ಲ ಅಂತಂದ್ರೆ, ಈ ಅಕ್ಕ ಅವ್ರು ದಯವಿಟ್ಟು ಕೈ ಮುಗಿದು ಕೇಳ್ತೇನೆ, ದಯವಿಟ್ಟು ನಮ್ಮ 3 ಕ್ಷೇತ್ರಕ್ಕೆ ನೀವು ಗುಡಿ ಪೂಜೆ ಮಾಡೋಕ್ಕಾದ್ರೂ ಬಂದಿದ್ರಲ್ಲ, ಬೇಡ ರೋಡ್ ಪೂಜೆ ಮಾಡಕ್ಕೆ ಬಂದಿರಲ್ಲ, ಇನ್ನೊಮ್ಮೆ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮತದಾರರು ಒಲಿಸೋಕ್ಕಿಂತ ಮೊದಲು ಅವ್ರ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಇದೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರು ನಮ್ಗೆ ರೋಡಿಂದ ಅವಶ್ಯಕತೆ ರೀ ಸರ್, ರೋಡಿಂದ ಅವಶ್ಯಕತೆ ರೀ, ಲೈಟ್ ರೀ, ಮತ್ತೆ ಮನೆಗಳು ಎಷ್ಟು ಬಿದ್ದವ್ರಿ ಸರ್ ನಮ್ಗೆ? ಇನ್ನು ಮಟ್ಟ ಯಾರು 5 ಲಕ್ಷ ಅಂದಾರ ರೀ, 25,000 ರೂಪಾಯಿ ಕೊಟ್ಟಿದ್ದಾರೆ ಸರ್, ಅದು ಬ್ಯಾಂಕಿಗೆ ಮನೆಗೆ ಓಡಿಸಾಡತ್ತಿದ್ದಾರೆ. ಹ್ಞೂ, ಒಂದು ಮನೆಗೆ ಸಿಕ್ಕಾರು, ಒಂದು ಮನೆಗೆ ಅಂತ ಬಂದಿಲ್ಲ ಬಂದಿಲ್ಲ ರೀ. ಸಮಸ್ಯೆ ಏನು ರೀ, ಮನೆಯೆಲ್ಲ ಈಗ ಸುರಾಯತ್ರಿ ಸರ್ ನಮ್ದು, ಈಗ ಮಳೆ ಬಂದ್ರೆ ತಟ್ಟೆಲ್ಲ ಹಚ್ಚಿದವ್ರಿ, ಈಗ ಗಾಡಿ ಕೊಡುತ್ತೆ, ಇನ್ನೊಂದು ನಿಂತ್ಕೊತಾರ್ರಿ. ಮತ್ತೇನಿದ್ರ ಸಮಸ್ಯೆ ಮಾತ್ರ ನಮ್ಗೆ ರೋಡ್ ಮಾತ್ರ. ಬೆಳಗಾವಿ ನಗರದ ಅನುಗೋಳದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಬಡಾವಣೆ ಮೇಲೆ ಬೂಡಾ ಅಧಿಕಾರಿಗಳು ದಾಳಿ ನಡೆಸಿ ಬಿಗ್ ಶಾಕ್ ನೀಡಿದ್ದು, ಅನಧಿಕೃತ ಬಡಾವಣೆಗಳನ್ನು ಬುಲ್ಡೋಜರ್ ಮೂಲಕ ತೆರವು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇನ್ನು ಬೆಳಂಬೆಳಗ್ಗೆ ಅನಗೋಳದ ಸರ್ವೆ ನಂಬರ್ 179ರಲ್ಲಿ ಅನಧಿಕೃತ ಬಡಾವಣೆ ಮೇಲೆ ದಿಢೀರನೆ ದಾಳಿ ನಡೆಸಿದ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಕ್ರಮವಾಗಿ ತಲೆ ಎತ್ತಿದ್ದ ಲೇಔಟನ್ನು ಬುಲ್ಡೋಜರ್ ಸಹಾಯದಿಂದ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಈ ಸಂಬಂಧ ಮಾಹಿತಿ ನೀಡಿರುವ ಬೂಡಾ ಇಂಜಿನಿಯರ್ ಆದ ಹಿರೇಮಠ ಅವರು ಇದೇ ವೇಳೆ ಮಾತನಾಡಿದ್ದಾರೆ. ಅನಗೋಳದ 700 ರಸ್ತೆಯಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿದ್ದ ಲೇಔಟನ್ನು ತೆರವುಗೊಳಿಸುತ್ತಿದ್ದೇವೆ. ಅಲ್ಲದೆ ಇತ್ತೀಚೆಗಷ್ಟೇ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 12 ಅನಧಿಕೃತ ಬಡಾವಣೆಗಳನ್ನು ತೆರವುಗೊಳಿಸಲಾಗಿತ್ತು. ಆದರೆ ಕೆಲಸದ ನಿಮಿತ್ತ ಅನಧಿಕೃತ ಬಡಾವಣೆಗಳ ತೆರವು ಕಾರ್ಯ ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಕಾರ್ಯಾಚರಣೆ ಮುಂದುವರೆಸಿದ್ದು, ಇನ್ಮುಂದೆ ಸಾರ್ವಜನಿಕರು ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಪಡೆಯಬಾರದು ಮತ್ತು ಅನಧಿಕೃತ ಬಡಾವಣೆಗಳನ್ನು ಯಾರೂ ಕೂಡ ನಿರ್ಮಿಸಬಾರದು ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಬೂಡಾ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದು, ಇನ್ಮುಂದೆ ನಗರಗಳಲ್ಲಿ ನಿರ್ಮಾಣ ಆಗುತ್ತಿರುವ ಅಕ್ರಮ ಲೇಔಟ್ಗಳಿಗೆ ಉಳಿಗಾಲ ಇಲ್ಲ ಎನ್ನಲಾಗುತ್ತಿದೆ. ಯಾರೂ ಕೂಡ ಅನಧಿಕೃತ ಬಡಾವಣೆಗಳಲ್ಲಿ ದುಡ್ಡು ಕೊಟ್ಟು ಜಾಗ ಖರೀದಿಸಿ ಕೈ ಸುಟ್ಟುಕೊಳ್ಳದೆ ಜಾಗೃತರಾಗಲಿ ಎನ್ನುವುದು ಬೂಡಾ ಅಧಿಕಾರಿಗಳ ಆಶಯವಾಗಿದೆ. ಅನಿವಾರ್ಯ ಕಾರಣಗಳಿಂದಾಗಿ ಹಾಗೂ ಕೆಲವೊಂದು ಕಚೇರಿ ಕಾಮಗಾರಿಗಳ ನಿರ್ವಹಣೆಯಿಂದಾಗಿ ನಾವು ಇದುವರೆಗೆ ಸ್ಥಗಿತಗೊಳಿಸಿದ್ವಿ. ಈಗ ಮತ್ತೆ ಇವತ್ತಿಂದ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಮ್ಮ ಆಯುಕ್ತರ ಪರವಾಗಿ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಪರವಾಗಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ದಯವಿಟ್ಟು ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಖರೀದಿ ಮಾಡಬಾರದು ಹಾಗೂ ಯಾರು ಅನಧಿಕೃತ ಬಡಾವಣೆಗಳನ್ನ ನಿರ್ಮಾಣ ಮಾಡಬಾರದು. ಇಲ್ಲದಿದ್ದರೆ ನಾವು ಕಾನೂನಿನ ಕ್ರಮವನ್ನು ಜರುಗಿಸ್ತೀವಂತ ಈ ಮೂಲಕ ಸಾರ್ವಜನಿಕರಲ್ಲಿ ವಿವೇಚಿಸುತ್ತೇವೆ.
ವಿಶ್ವ ಅಂಗವಿಕಲರ ದಿನಾಚರಣೆ ನಿಮಿತ್ತ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂಗವಿಕಲರಿಗೆ ಆಯೋಜನೆ ಮಾಡಲಾಗಿದ್ದ ಕ್ರೀಡಾಕೂಟಗಳಿಗೆ ಶಾಸಕ ಅನಿಲ್ ಬೆನಕೆ ಚಾಲನೆಯನ್ನು ನೀಡಿದ್ದಾರೆ. ಇನ್ನು ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಪಂಚಾಯತ್, ಬೆಳಗಾವಿ ವಿಕಲಚೇತನರ ಹಾಗೂ ನಾಗರಿಕ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ವಿಕಲಚೇತನರ ಸರ್ಕಾರಿ ನೌಕರರ ಸಂಘ, ಬೆಳಗಾವಿಯಲ್ಲಿರುವ ಸ್ವಯಂ ಸೇವಕ ಸಂಘಗಳು ಮತ್ತು ಸಂಸ್ಥೆಗಳ ವತಿಯಿಂದ ಈ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರು ಬೆಳಗಾವಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ನಿಮಿತ್ತ ಜಿಲ್ಲಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟಗಳ ಆಯೋಜನೆಯನ್ನು ಮಾಡಲಾಗಿತ್ತು. ಇನ್ನು ವಿಶ್ವ ಅಂಗವಿಕಲರ ದಿನಾಚರಣೆ ನಿಮಿತ್ತ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂಗವಿಕಲರಿಗೆ ಆಯೋಜನೆ ಮಾಡಲಾಗಿದ್ದ ಕ್ರೀಡಾಕೂಟಗಳಿಗೆ ಶಾಸಕ ಅನಿಲ್ ಬೆನಕೆ ಚಾಲನೆಯನ್ನು ನೀಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ 9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.